ನಾವು ಕ್ಯಾರೆಕ್ಟರ್ ಡಿಸೈನಿಂಗ್ ಮಾಡ್ತೀವಿ, ನಾವು ನಮ್ಮ ಕ್ರಿಯೇಟಿವ್ ಟೀಮ್ ನಾವು ಮಾತಾಡ್ಕೊಂಡಿರ್ತೀವಿ. ಒಂದು ಡಿಸ್ಕಷನ್ಗೆ ಸಂಚಾರಿ ಅವ್ರನ್ನ ಮೈಸೂರಿಗೆ ಕರಿತೀವಿ. ಆತ ಬರ್ತಾರೆ, ಕೂರಿಸ್ಕೊಂಡು ಕತೆ ಹೇಳ್ತಾ, ನಿನ್ನ ಪಾತ್ರ ನಿನಗೆ ಗೊತ್ತು, ಅಂದ ಪಾತ್ರದ ಲುಕ್ಸ್ ಹಿಂಗಿರ್ತದೆ ಕಣಪ್ಪ. ಆಯಿತು ಸರ್, ಯಾವ್ದಾರು ಆತನೂ ಹೇಳ್ತಾನೆ ಇಂಪ್ರೂವೈಸ್ ಮಾಡಿ, ಇಲ್ಲ ನಾನು ಒಂದು ಸ್ಟಿಚ್ ಆಗಿರೋಂಗೆ ಒಂದು ಮಾರ್ಕ್ ಪರ್ಮನೆಂಟಾಗಿ ಮೇಕಪ್ ಮಾಡಿಸಿ ಸರ್, ಯಾಕಂದರೆ ಬುದ್ಧಿಮಂದಿಯರು ಎಲ್ಲೆಲ್ಲೋ ಬೀಳೋದು ಏನೇನೋ ಮಾಡ್ಕೋತಾರೆ ಅಂತ ಅವನು ಏನೇನೋ ಐಡಿಯಾ ಕೊಡ್ತಾನೆ. ಆದರೆ ನಾವು ಹೇಳ್ತೀವಿ ಇಲ್ಲ, ಇಂದ ಸಂಪೂರ್ಣ ಕೂದಲು ಕಟ್ ಮಾಡಬೇಕು, ಮೀಸೆ ತೆಗಿಬೇಕು. ಮೀಸೆ ತೆಗೆದು ಒಂದು ವಾರ ಆದಮೇಲೆ ಒಂದು ಚೂರು ಚೂರು ಎಲ್ಲಿ ಬೆಳೆದಿರ್ತದೆ ತುಂತು ಈ ಕುರ್ಚ್ ಕುರ್ಚ್ಲು ಮೀಸೆ ಅಂದಗೌಳ ಹಸಿರು ಕಾಡು ಅವ್ರು ಮಾಡಿರೋದು. ಆತನ ಚಿತ್ರೀಕರಣದ ಸಮಯದ ನಡವಳಿಕೆಗಳ ಬಗ್ಗೆ ಹೇಳಬೇಕು ಅಂದರೆ ಜೆಮ್ ಆಫ್ ಎ ಪರ್ಸನ್. ಸಂಚಾರಿ ವಿಜಯ್ ಮೊದಲೇ ಒಂದು ಸ್ಫುರದ್ರೂಪಿ ಸುಂದರ ಯುವಕ, ಆತನ್ನು ನಾವು ಪಾತ್ರಕ್ಕೋಸ್ಕರ ವಿಕಾರ ಮಾಡಿಬಿಟ್ಟಿದ್ದೀವಿ. ಎಷ್ಟೊಂದು ಕಡೆ ಚಿತ್ರೀಕರಣದ ಸಮಯದಲ್ಲಿ ಸಾಮಾನ್ಯ ಪಬ್ಲಿಕ್ ಬರ್ತಾರೆ ಆಡಿಯನ್ಸ್ ಆಗಿ, ಸರ್ ಯಾವ ಶೂಟಿಂಗು, ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಎಲ್ಲ ಕೇಳೋದು ಸಾಮಾನ್ಯ. ಸಂಚಾರಿ ವಿಜಯ್ ಅಂತ ಯಾರು ಸರ್ ಸಂಚಾರಿ ವಿಜಯ್, ಏ ಇಂಥದ್ರ ಕೃಷ್ಣ ತುಳಸಿಲಿ ಮಾಡಿದರು, ನಾನು ಅವನಲ್ಲ ಅವಳು, ಓ ನೋಡಿದ್ವಿ ಸರ್ ಒಳ್ಳೆ ಆ್ಯಕ್ಟ್ರು, ಅವ್ರು ಬಂದಿಲ್ವಾ ಸರ್ ಅಂತ ಕೇಳೋರು. ಇವರು ಅಲ್ಲೇ ಕೂತಿರೋರು, ಬುಕ್ ಓದ್ತಾನೋ ಇಯರ್ಫೋನ್ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಾನೋ ಅಲ್ಲೇ ಕೂತಿರೋರು, ಅಲ್ಲೇ ಇದ್ದಾರಲ್ಲಪ್ಪ ಅಂದರೆ ಸರ್ ತಮಾಷೆ ಮಾಡಿಬಿಡಿ ಸರ್, ಅವನು ಯಾವನು ನಮ್ಮೂರಲ್ಲಿ ಗೊಬ್ಬರ ಅವರಂಗವನೇ, ಅವನಿಗೋಗಿ ತೋರಿಸ್ತಿದ್ದೀರಲ್ಲ ಅಂತ ಲಿಟ್ರಲಿ ಹೇಳಿರೋದುಂಟು ಪ್ರೇಕ್ಷಕರು. ಅಂದರೆ ಆಡಿಯನ್ಸ್ ಅವ್ರಿಗೆ ಗೊತ್ತಿಲ್ಲ, ಅದನ್ನು ಕೇಳಿಸ್ಕೊಂಡು ಸಂಚಾರಿ ವಿಜಯ್ ಕೂಡ ಜೋರಾಗಿ ನಗಾಡಿದ್ದಾರೆ. ಏ ಬಾಯಿ ಬಾಯಲ್ಲಿ ಹೆಂಗಿದ್ದೀನಿ ನಾನು, ಗೊಬ್ಬರ ಅವ್ರ ಹಂಗಿದ್ದೀನಾ, ಏ ಗೆದ್ದಿದ್ದೀನಿ ಬಿಡು ಅಂತ ಅಲ್ಲೂ ಅದನ್ನು ಸ್ಪೋರ್ಟಿವಾಗಿ ತೊಗೊಂಡು ಖುಷಿಯಾಗೋರವರು. ಆ್ಯಂಡ್ ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ದೊಡ್ಡ ಒಂದು 500,000 ಅಡಿ ಪ್ರಪಾತ ಸಿರ್ಸಿಯಲ್ಲಿ, ಅಲ್ಲಿ ಜೇನ್ಕಲ್ ಗುಡ್ಡ ಅನ್ನುವಂಥ ಒಂದು ಟೂರಿಸ್ಟ್ ಸ್ಪಾಟ್ ಇದೆ. ಕಾಪಾಡಬೇಕು, ನಾಶ ಮಾಡ್ತಾರೆ. ಅತ್ಯುತ್ತಮವಾದ ಒಂದು ಸೀನಿಕ್ ಬ್ಯೂಟಿ ಇರುವಂಥ ಸ್ಥಳ. ನಾವು ಮೊದಲನೇ ಹೋಗಿ ಲೊಕೇಶನ್ ಫೈನಲ್ ಮಾಡ್ಕೊಂಡು ಬಂದಿದ್ವಿ. ಸಿರ್ಸಿಯ ಕಾಡು ಪೋರ್ಷನ್ಗಳೆಲ್ಲ ಯಾವ್ಯಾವ ಸೀನ್ ಮಾಡಬೇಕು ಕೆಲವು ಗ್ಲ್ಯಾಮರ್ಗೆ, ಬಿಕಾಸ್ ನಾವು ಮಾಡ್ತಿರೋದೇ ಒಂದು ಆಫ್ ಬೀಟ್ ಸಬ್ಜೆಕ್ಟು, ಅದರಲ್ಲಿ ಸುಂದರ ಸ್ಥಳಗಳು ಅಥವಾ ಸುಂದರ ಸನ್ನಿವೇಶಗಳು ತೋರಿಸಿದಾಗ ಪ್ರೇಕ್ಷಕರಿಗೆ ಬೇಸರ ಆಗಲ್ಲ ಅಂತ ಅದನ್ನು ನಾನು ಸಂಪೂರ್ಣ ಆರ್ಟ್ ಸಿನಿಮಾ ಅಂತ ಮಾಡಿಲ್ಲ. ಈ ಸಿನಿಮಾನ ಬ್ರಿಡ್ಜ್ ಒಂದು ಸೇತುವೆ ಥರ ಮಾಡಿದ್ದೀನಿ, ಯಾಕಂದರೆ ಐ ಬಿಲೀವ್ ಸಿನಿಮಾ ಇಸ್ ಎ ಸಿನಿಮಾ, ಆರ್ಟು ಕಮರ್ಷಿಯಲ್ಲು ಅದೆಲ್ಲ ನಾನು ನಂಬಲ್ಲ. ಒಂದು ಚಲನಚಿತ್ರ ಅಂದರೆ ಚಲನಚಿತ್ರ ಅಷ್ಟೇ ಅದು. ಅದಕ್ಕೆ ಕತೆ ಕಂಟೆಂಟಲ್ಲಿ ಆರ್ಟ್ ಅಂಶಗಳಿಟ್ಕೊಂಡು ಪ್ರೆಸೆಂಟೇಷನ್ ಕಂಟೆಂಟಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಆ ಪ್ರಪಾತದ ಹತ್ರ ಚಿತ್ರೀಕರಣ ಮಾಡುವಾಗ ನಿಜವಾಗ್ಲೂ ಮೈ ಹಾಗೆ ಜುಮ್ ಅನಿಸುತ್ತೆ. ಆ ಪ್ರಪಾತದ ತುದಿಯಲ್ಲಿ ಹೋದ್ಗೆ ಅಕಸ್ಮಾತ್ ಜಾರ್ ಬಿದ್ದರೆ ಬಾಡಿ ಕೂಡ ಸಿಗೋಲ್ಲ. ಆದರೆ ಚೆನ್ನಾಗಿ ಬರಬೇಕು ಅಂತ ಅವನು ಮಾತ್ರ ಅಲ್ಲ, ಆ ನಾಯಕಿ ಪಾತ್ರಧಾರಿಗೆ ಒಂದು ಸತಿ ಕರ್ಕೊಂಡು ಹೋಗ್ತಾನೆ, ಆ ತಾಯಿ ಪಾತ್ರಧಾರಿಗೂ ಮಂಗಳ ಅವ್ರಿಗೂ ಕರ್ಕೊಂಡೋಗಿ ಅಲ್ಲಿ ಕುಣಿತಾನೆ. ಮುಂದೆ ನಮಗೆ ಜೀವ ಕೈಯಲ್ಲಿ ಇಟ್ಕೊಂಡಿದ್ದೀವಿ, ಹಗ್ಗ ಕಟ್ಬಿಟ್ಟು ಇಟ್ಕೊಳ್ಳೋಕ್ಕೂ ಆಗಲ್ಲ, ಯಾಕಂದರೆ ಶಾರ್ಟ್ನಲ್ಲಿ ಕಾಣುತ್ತೆ ಅಥವಾ ನಾವು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಥರ ಸಿಜಿಲಿ ರೋಪ್ನ ಎರೇಸ್ ಮಾಡಿಸ್ತಾರೆ, ನಾವು ಆ ಮಾಡಿಸೋಷ್ಟು ಕೆಪಾಸಿಟಿ ಇಲ್ಲ, ದುಡ್ಡಿಲ್ಲ, ಏನಾಗಲ್ಲ ಸರ್ ಬನ್ನಿ ಎಂದು ನಮಗೆ ಆತ ಅಭಿನಯಿಸಿ ಈ ಕಡೆ ಬರೋರಿಗೂ ಜೀವ ಕೈಯಲ್ಲಿರಲ್ಲ, ಯಾಕಂದರೆ ಏನೇ ಅನಾಹುತ ಅಥವಾ ಅವಘಡ ಆದ್ರೂ ಅದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ, ನಾವೇನೋ ಮಾಡೋಕ್ಕೋಗಿ ಏನೋ ಆಗಬಾರ್ದಲ್ಲ. ಇವರಷ್ಟೇ ಚಾಲೆಂಜಿಂಗಾಗಿ ನಮ್ಮ DOP ಸರ್ ಅಶೋಕ್ ಸರ್,
ಇವರಾದರೂ ಬರೀ ಹೋಗಿ ಅಭಿನಯಿಸ್ತಾ ಇದ್ದಾರೆ. ಆತ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಟ್ರೈಪಾಡ್ ಗೀಪಾಡ್ ಹಾಕ್ಕೊಳ್ಳದೆ ಹೆಗಲ್ ಮೇಲೆ ಇಟ್ಕೊಂಡು ಅಲ್ಲಿ ಹೋಗಿ ಅವರ ಅಸಿಸ್ಟೆಂಟು ಅಸೋಸಿಯೇಟು ಹಿಂದೆ ಇಟ್ಕೊಂಡಿರ್ತಾರೆ ಅಷ್ಟೇ ಅವ್ರ ಪ್ಯಾಂಟ್ನ. ಅವರು ಸ್ಲಿಪ್ಪಾಗಿ ಕ್ಯಾಮ್ರಾ ಸಹಿತ ಬಿದ್ದವರೆ ದೇವರೇ ಕಾಪಾಡಬೇಕಾಗತ್ತೆ. ಈ ಥರ ಕೆಲವು ಸನ್ನಿವೇಶಗಳು, ರಿಸ್ಕಿ ಸನ್ನಿವೇಶಗಳಲ್ಲಿ ಹಿಂದೆ ಮುಂದೆ ನೋಡದೆ ಅಭಿನಯಿಸ್ತಿದ್ರು ಸಂಚಾರಿ ವಿಜಯ್. ಹಾಗೂ ಇನ್ನೊಂದು ಸನ್ನಿವೇಶದಲ್ಲಿ ರನ್ನಿಂಗ್ ಕಾರ್ನ ಹೋಗಿ ಅಡ್ಡ ಹಾಕಿ ಒಬ್ಬ ಎಮ್ ಎಲ್ ಎ ಕಾರ್ನ ಅಡ್ಡ ಹಾಕಿ ಕೇಳ್ತಾರೆ, ಮರ ಕಡಿಸ್ಬೇಡಿ ನಮ್ಮೂರಿಗೆ ಮಳೆ ಬರಲ್ಲ ಕುಡಿಯೋಕ್ಕೆ ನೀ, ಅವ್ರ ಮೂಕ ಭಾಷೆಯಲ್ಲಿ ಕೇಳ್ತಾರೆ. ಆಗ ಎಮ್ ಎಲ್ ಎ ಚೇಲಗಳು ಅವನಿಗೆ ಹೊಡೆದು ತತ್ಕಿ ದೂರ ತಳ್ಳಿ ಹೊರಟ್ಬಿಡ್ತಾರೆ. ಇಲ್ಲಿ ನೀ ಎಳ್ದಿದ್ದಲ್ಲ ಗೆರುವ ಒಂಚೂರು ಅತ್ತಾಗಿ ಹೇಳ್ಕೊಬಿಡು ಮರಗಳಿಗೆ, ಇದು ಪವರ್ನ ಪಕ್ಕದ ರಾಜ್ಯಕ್ಕೆ ಕಳಿಸೋದು. ಕಾರ್ ಹೊರಟಾಗ ಕಾರ್ ಹಿಂದೆ ಕ್ಯಾಮ್ರಾ, ಕಾರ್ ಒಳಗೆ ಕ್ಯಾಮ್ರಾ ಇಟ್ಟಿರ್ತೀವಿ. ಅವನು ಕಾರ್ನ ಅಟ್ಟಿಸ್ಕೊಂಡು ಬರ್ತಾನೆ, ಹೋಗ್ಬೇಡಿ ಬುದೇ ನಿಲ್ಲಿ ನಿಲ್ಲಿ ಅಂತ ಕೂಕೊಂಡು ಅಳ್ಕೊಂಡು ರನ್ನಿಂಗಲ್ಲಿ ಎಡವು ಬೀಳ್ತಾನೆ. ಆತ ಹೆಂಗೆ ಅಂದರೆ ಈ ಸರಿ ಬಿದ್ದಿಲ್ಲ ಅನ್ಸುತ್ತೆ ಸರ್, ಇನ್ನೊಂದು ತಗೊಳೋಣ ಅಂತ ಕೇಳಿ ಕಾಪಾಡಬೇಕು ಎಲ್ಲ ನಾಶ ಮಾಡ್ತಾರ ಸಾಗ ಕಾಪಾಡಬೇಕು ಎಲ್ಲ ನಾಶ ಮಾಡ್ತಾರ. ಮತ್ತೊಂದು ಸತಿ ಕಾರ್ನ ಹಿಡಿಯೋಕೆ ಹೋಗಿ ಎಡವು ಬೀಳ್ತಾನೆ, ಕೈ ಕಾಲು ಎಲ್ಲ ತರ್ಚೋಗುತ್ತೆ ಆತನಿಗೆ. ನಮಗೆ ಭಯ ಆಗುತ್ತೆ, ಈ ಥರ ಇನ್ವಾಲ್ವ್ಮೆಂಟ್ ಆಗಿ ಅಭಿನಯಿಸ್ತಿದ್ಯಲ್ಲಪ್ಪ, ಬೇಡ ಕಣ ಹುಡುಗ ಫಸ್ಟ್ ಡೇಕ್ಕೆ ಓಕೆ ಆಯಿತು ಅಂದರೆ ಇಲ್ಲ ಸರ್ ಒಂದು ಮೂರು ತೊಗೊಳ್ಳೋಣ ಅಂತ ಮಾಡ್ತಾನೆ. ಸೊ ದಿಸ್ ವಾಸ್ ಎಕ್ಸ್ಟ್ರಾಡಿನರಿ. ಅವನು ಜೀವದ ಮೇಲಿನ ಭಯವನ್ನು ಬಿಟ್ಟು ಅಭಿನಯಿಸ್ತಾನೆ ಅಂಥ ಕಲಾವಿದ. ಇವತ್ತು ಅಂಥ ಕಲಾವಿದನ ಕಳ್ಕೊಂಡಿದ್ದೀವಿ ಅನ್ನೋದು ಮನಸ್ಸಿನಲ್ಲಿ ಭಾಳ ಕಾಡ್ತಾ ಇದೆ. ನಾನು ಆತನಿಲ್ಲದೆ ಸಿನಿಮಾ ಏನು ಮಾಡಲಿ, ರಿಲೀಸ್ ಮಾಡಲ ಬೇಡ, ಆತನಿಗೆ ಭಾಳ ಆಸೆ ಇತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೆ. ಯಾಕಂದರೆ ನಾನು ಸ್ಟಾರ್ಟಿಂಗೇ ಹೇಳ್ಬಿಟ್ಟಿದ್ದೆ ಥಿಯೇಟ್ರ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಹುಡುಗ, ನನಗೆ OTT ಪ್ಲ್ಯಾಟ್ಫಾರ್ಮು, ಸ್ಯಾಟಲೈಟ್ ಚಾನಲ್ಲು, ಒಂದಷ್ಟು ಡಬ್ಬಿಂಗ್ ರೈಟ್ಸು, ಅಥವಾ ನನಗೆ ಬರುವಂಥ ಅಲ್ಪ ಸ್ವಲ್ಪ ಸಬ್ಸಿಡಿಯಲ್ಲಿ ಬಂದರೆ ನನ್ನ ಅಮೌಂಟ್ ನನಗೆ ಗಟ್ಟಿಯಾದರೆ ಸಾಕು, ನಾನು ಲಾಭ ನೋಡ್ತಾ ಇಲ್ಲ ಸಾರ್, ಹಂಗೆ ಮಾಡಬೇಡಿ, ದಯವಿಟ್ಟು ಥಿಯೇಟ್ರಿಗೆ ತನ್ನಿ, ಜನ ನೋಡಬೇಕು ಇದನ್ನು, ನಾನು ಥಿಯೇಟ್ರಿಗೆ ತರೋಕ್ಕೆ ಇನ್ನೊಂದು 15-20 ಲಕ್ಷ ಖರ್ಚು ಮಾಡಬೇಕು, ನಂತರ ದುಡ್ಡಿಲ್ಲ ಕಣಪ್ಪ ಅಂತ ಹೇಳಿದ್ರೆ ದೇವ್ರು ಕೊಡ್ತಾನೆ ಸರ್, ಮಾಡೋಣ ಸರ್, ಆ ಟೈಮ್ ಬರಲಿ, ನಾನು ನನ್ನ ಕಾಂಟ್ರಾಕ್ಟ್ಸಲ್ಲಿ ಮಾತಾಡ್ತೀನಿ ಅಂತ ಭಾಳಷ್ಟು ಕನಸು ಇಟ್ಕೊಂಡಿದ್ದ. ಈ ಚಿತ್ರವನ್ನು ಜನರಿಗೆ ತೋರಿಸ್ಲೇಬೇಕು ಅನ್ನುವಂಥ ಕನಸಿತ್ತು ಆತನಿಗೆ. ಕನಸು ಕನಸಾಗಿ ಉಳಿದೋಯ್ತಾ ಅಂತ ಭಯ ಆಗುತ್ತೆ. ಆದರೂ ಎಲ್ಲೋ ಒಂದು ಕಡೆ ಇಲ್ಲ, ನಮ್ಮ ಚಿತ್ರೋದ್ಯಮ ಕೈ ಹಿಡಿತಾರೆ, ಆತನ ಕಡೆ ಚಿತ್ರವನ್ನು ಪ್ರೇಕ್ಷಕರಿಗೆ ತಲುಪಿಸ್ತಾರೆ ಅನ್ನೋ ಧೈರ್ಯ ಇದೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂಥ ಒಳ್ಳೊಳ್ಳೆ ನಟ ನಟಿಯರು, ಪ್ರೊಡ್ಯೂಸರ್ಗಳು, ಡಿಸ್ಟ್ರಿಬ್ಯೂಟರ್ಸ್ಗಳು, ಎಕ್ಸಿಬಿಟರ್ಸ್ಗಳು ಯಾರು ಮುಂದೆ ಬರ್ತಾರೆ ಅನ್ನೋ ಧೈರ್ಯ ಇದೆ. ಯಾಕಂದರೆ ಆತ ಲೈಫ್ ಆ್ಯಂಡ್ ಡೆತ್ ಹೋರಾಟದಲ್ಲಿರುವಾಗ ಅಥವಾ ಫಸ್ಟ್ ಇಲ್ಲ ಅವ್ನು ಬ್ರೈನ್ ಡೆಡ್ ಆಗಿದೆ ಅಂತ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡ್ತಾರೆ ಅಂತ ಕೇಳಿದೆ. ಆ ಟ್ವೀಟ್ನಲ್ಲಿ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ, ಆತನ ಹಿಂಗಾಗಬಾರ್ದಿತ್ತು ಅಂತ ದುಃಖ ಎಲ್ಲ ಸಂತಾಪ ಸೂಚಿಸಿ ಆತನ ಮುಂದಿನ ಚಿತ್ರದ ಬಗ್ಗೆ ಭಾಳ ಕನಸುಗಳು ಇಟ್ಕೊಂಡಿದ್ದ, ನನ್ನ ಹತ್ರ ಸುಮಾರು ಸತಿ ಡಿಸ್ಕಸ್ ಮಾಡಿದ್ದ ಅಂತಲೂ ಅವರು ಟ್ವೀಟ್ ಮಾಡ್ತಾರೆ. ಮೇ ಬಿ ನಾನೋಗಿ ಕಿಚ್ಚ ಸುದೀಪ್ ಅವ್ರಿಗೂ ಸಿನಿಮಾ ತೋರಿಸ್ತೀನಿ, ಈ ಕ್ವಾಲಿಟಿ ಸಿನಿಮಾ, ಈ ಅಭಿನಯ ಸಿನಿಮಾ, ನೀವೇನಾದ್ರು ಸಹಾಯ ಮಾಡಿ ಸರ್, ಬೇರೆ ಸಹಾಯ ಅಲ್ಲ, ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಬೋದು. ಅಥವಾ ದರ್ಶನ್ ಸರ್, ಅವರು ಭಾಳ ಪ್ರೀತಿ ಇತ್ತು ಸಂಚಾರಿ ವಿಜಯ್ ಮೇಲೆ, ಆಗಿಂದಾಗೆ ಫೋನ್ ಮಾಡಿ ಮಾಡಿ ಕರೆಸ್ಕೋತಾ ಇದ್ರು, ಭಾಳ ಗೌರವ ಕೊಡೋರು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂತ. ದರ್ಶನ್ ಸರ್ಗೂ ಕೂಡ ನಾನು ಕೇಳಬಲ್ಲೆ. ನೋಡಿ ಸರ್, ಒಬ್ಬ ಸರಳ ವ್ಯಕ್ತಿಯು, ಸುಂದರ ಯುವಕ, ಅತ್ಯುತ್ತಮ ನಟ, ಈತನ ಚಿತ್ರನ ಪ್ರಮೋಟ್ ಮಾಡಿ ಸಹಾಯ ಮಾಡಿ ಅಂತ ಶಿವರಾಜ್ಕುಮಾರ್ ಸರ್ ಕೇಳ್ಬೋದು, ಪುನೀತ್ ಸರ್ ಯಾರ್ಯಾರ ಮೂಲಕ ಬಂದು ಕೈ ಹಿಡಿತಾನೆ ಅಂತ ಕಾದು ನೋಡೋಣ. ಯಾಕಂದರೆ ಅದು ವಿಜಯ್ಗೆ ಒಂದು ಶ್ರದ್ಧಾಂಜಲಿಯಾಗಿ ಮೂಡಿ ಬರ್ತದೆ ಅನ್ನೋದು ನನ್ನ ನಂಬಿಕೆ.
ಅದು ಕನ್ನಡಿಗರಿಗೆ ಎಲ್ರಿಗೂ ರೀಚ್ ಆಗಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಅಥವಾ ನಮಗೆ ದೇವ್ರು ಶಕ್ತಿ ಕೊಟ್ಟು ಥಿಯೇಟ್ರಿಗೆ ಬರೋಕ್ಕೆ ಯಾವ್ಯಾವ ರೀತಿ ಸಪೋರ್ಟ್ ಮಾಡ್ತಾನೆ ಅಂತ ನಾವು ಕಾದು ನೋಡಬೇಕಾಗಿದೆ.